ಸ್ಟಾರ್ಗಳಿಗೆ ಮುಗಿಯದ ಶಾಕ್, ಇಂದು ಕೂಡ ಐಟಿ ಡ್ರಿಲ್, ಪತ್ತೆಯಾದ ಆಸ್ತಿ, ಹಣದ ಮೂಲದ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ಇವತ್ತು ಕೂಡ ಸ್ಯಾಂಡಲ್ವುಡ್ ನ ಸ್ಟಾರ್ ನಟರಿಗೆ ಐಟಿ ಅಧಿಕಾರಿಗಳ ಫುಲ್ ಡ್ರಿಲ್ ಆಗ್ತಿದೆ. ಶಿವಣ್ಣ, ಪುನೀತ್, ಸುದೀಪ್, ಯಶ್ ಮನೆಯಲ್ಲಿ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಶಿವಣ್ಣ, ಪುನೀತ್ ದಂಪತಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಅಲ್ಲಿ ಸುರಿಸಲಾಗಿದೆ. ಓವರ್ ಆಲ್ ಏನೇನು ಲಭ್ಯವಾಗಿದೆ, ಅದರ ಒಂದು ಎಕ್ಸ್ಪ್ಲನೇಷನ್, ಅದರ ಮೂಲ, ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ, ಏನ್ ಕತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಈ ರೀತಿಯಾದಂತಹ ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗ್ತದೆ. ಜೊತೆಗೆ ದಾಖಲೆಗಳ ಪರಿಶೀಲನೆ, ಏನೇನು ವಸ್ತುಗಳು ಸಿಕ್ತಿದೆ, ಅದರ ಬಿಲ್ ಡೀಟೇಲ್ಸ್, ಟ್ಯಾಕ್ಸ್ ನ ವಿವರ, ಟ್ಯಾಕ್ಸ್ ಪೇಮೆಂಟ್ ಬಗ್ಗೆ ಇವೆಲ್ಲವನ್ನು ಕೂಡ ಕ್ರಾಸ್ ಚೆಕ್ ಮಾಡ್ತಿದ್ದಾರೆ. ಇವತ್ತು ಕೂಡ ಡೇ ಟು, ಇವತ್ತು ಶಿವಣ್ಣ, ಪುನೀತ್, ಸುದೀಪ್ ಮತ್ತು ಯಶ್ ಅವರ ಮನೆಗಳಲ್ಲಿ ಈಗ ನಿರಂತರವಾಗಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಜೊತೆಗೆ ಇವರಿಗೆ ಸಂಬಂಧಪಟ್ಟವರಿಗೆ ಅವರ ಒಂದು ಹೆಸರಲ್ಲಿ ಏನು ಆಸ್ತಿ ಇದೆ, ಅದರ ಡೀಟೇಲ್ಸ್, ಆದಾಯದ ಮೂಲಗಳ ಬಗ್ಗೆ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಿದೆ. ಈಗ ನಾಲ್ಕು ದಿಕ್ಕಿನಲ್ಲಿ ನೋಡ್ತಾ ಇದ್ರಿ, ನಾಲ್ಕು ಮನೆಗಳಲ್ಲಿ, ಒಂದ್ ಕಡೆ ಪುನೀತ್ ಅವರ ನಿವಾಸ ಸದಾಶಿವನಗರ, ಇನ್ನೊಂದ್ ಕಡೆ ಜೆ ಪಿ ನಗರದ ಸುದೀಪ್ ಅವರ ನಿವಾಸ, ಇತ್ತ ನಾಗವಾರದ ಶಿವಣ್ಣ ಅವರ ನಿವಾಸ, ಕತ್ರಿಗುಪ್ಪಿಯ ಯಶ್ ಅವರ ನಿವಾಸದಲ್ಲಿ ಈಗ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಬಂದು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಅದೇ ರೀತಿಯಾಗಿ ಬೆಳಗ್ಗೆ ಬೇಕಾದಂತಹ ಊಟ ಇರಬಹುದು ಅಥವಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಹೊರಗಿನಿಂದಲೇ ಆಗ್ತಾ ಇದೆ. ಈ ಮೂಲಕ ನಾಲ್ಕು ಸೂಪರ್ ಸ್ಟಾರ್ಗಳು ನೀವೇನೀಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ, ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ಸುದೀಪ್ ಮತ್ತು ಯಶ್, ಈ ನಾಲ್ಕು ನಟರ ಮನೆಯಲ್ಲಿ ಇವತ್ತು ಕೂಡ ಎರಡನೇ ದಿನ ಕೂಡ ಕೇವಲ ನಟರು ಮಾತ್ರ ಅಲ್ಲ, ಅವರ ಪತ್ನಿ ಈಗ ಪುನೀತ್ ಅವರ ಪತ್ನಿ ಅಶ್ವಿನಿ ಅವರು ಇರ್ಬೋದು, ಅದೇ ರೀತಿಯಾಗಿ ಸುದೀಪ್ ಅವರ ಮನೆಯಲ್ಲೂ ಕೂಡ ಪ್ರಿಯಾ ಅವ್ರನ್ನ ಅಲ್ಲಿ ಪ್ರಶ್ನೆ ಮಾಡಲಾಗ್ತಿದೆ. ಇತ್ತ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ನಮ್ಮ ಪ್ರತಿನಿಧಿಗಳು ಈಗ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ತಯಾರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ನಿವಾಸದಿಂದ ಮುನಿರಾಜು, ಶಿವರಾಜ್ಕುಮಾರ್ ಅವರ ನಿವಾಸದಿಂದ ಸೌಮ್ಯ ಕಳಸ, ಅದೇ ರೀತಿಯಾಗಿ ಯಶ್ ಅವರ ನಿವಾಸದಿಂದ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಮಾತಾಡಿಸೋಕೆ ಮುಂಚೆ ಈಗ ಮೊದಲಿಗೆ ಒಂದು ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ಅನ್ನ ನೋಡ್ಕೊಂಡು ಬರೋಣ. ಐಟಿ ಅಧಿಕಾರಿಗಳಿಂದ ಪುನೀತ್ ದಂಪತಿಗಳಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗ್ತಿದೆ. ಅಲ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ಸ್, ಪಿ ಆರ್ ಕೆ ಆಡಿಯೋ ಕಂಪನಿ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಪುನೀತ್ ಹಾಗೂ ಪತ್ನಿ ಅಶ್ವಿನಿ ಒಡೆತನದ ಕಂಪನಿಗಳಿದ್ದಾವೆ, ಸೊ ಅದಕ್ಕೋಸ್ಕರ ಈಗ ಅದರ ಬಗ್ಗೆ ಪ್ರಶ್ನೆಗಳನ್ನ ಮಾಡಲಾಗ್ತಿದೆ. ಪಿ ಆರ್ ಕೆ ಪ್ರೊಡಕ್ಷನ್ ಮತ್ತು ಪಿ ಆರ್ ಕೆ ಆಡಿಯೋ ಇತ್ತೀಚೆಗಷ್ಟೇ ಹೊಸದಾಗಿ ಆರಂಭ ಮಾಡಿದ್ರು, ಸಾಕಷ್ಟು ಸಿನಿಮಾಗಳ ಆಡಿಯೋ ಕೂಡ ಪಿ ಆರ್ ಕೆ ಆಡಿಯೋ ಮೂಲಕವೇ ರಿಲೀಸ್ ಆಗ್ತಿದೆ, ಒಳ್ಳೆ ಹಿಟ್ ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗ್ತಿದೆ. ಬ್ಯಾಂಕ್ ಲಾಕರ್ ಖಾತೆಗಳ ಪರಿಶೀಲನೆಗೆ ಈಗಾಗಲೇ ತಂಡ ತೆರಳಿದೆ. ಇನ್ನು ಪಿ ಆರ್ ಕೆ ಆಡಿಯೋ ಮತ್ತು ಪಿ ಆರ್ ಕೆ ಕಂಪನಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಆದಾಯ, ಇದಕ್ಕೆ ಎಲ್ಲಿಂದ ಇನ್ವೆಸ್ಟ್ ಮಾಡಿದಿರಿ, ಎಷ್ಟು ಇನ್ವೆಸ್ಟ್ ಮಾಡಿದಿರಿ, ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಆಗಿರೋದು, ಎಲ್ಲವನ್ನು ಕೂಡ ಪ್ರಶ್ನೆ ಮಾಡಲಾಗ್ತಿದೆ. ಇಷ್ಟೇ ಅಲ್ಲದೆ ಬ್ಯಾಂಕ್ ಲಾಕರ್ ಖಾತೆಗಳ ಪರಿಶೀಲನೆ ಕೂಡ ಮಾಡ್ತಾ ಇದೆ ತಂಡ. ಪರಿಶೀಲನೆಯನ್ನ ನಡೆಸೋದಕ್ಕೆ ಐಟಿ ಅಧಿಕಾರಿಗಳು ಈಗಾಗಲೇ ಹೊರಟಿದ್ದಾರೆ. ಪಿ ಆರ್ ಕೆ ಪುನೀತ್ ರಾಜ್ಕುಮಾರ್ ಏನಿದೆ, ಆ ರೀತಿಯಾಗಿ ಅಲ್ಲಿ ನಿರಂತರವಾಗಿ ಅವರ ಆಡಿಯೋ ಕಂಪನಿ ಪ್ರೊಡಕ್ಷನ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕ್ ಲಾಕರ್ ಮತ್ತು ಖಾತೆಗಳ ಪರಿಶೀಲನೆಗೆ ಒಂದು ಪರಿಶೀಲನೆ ಆಗ್ತಾ ಇದೆ. ಇನ್ನು ನಟ ಸಾರುವ ಪೌಮ ಪುನೀತ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಆಡಿಯೋ ರಿಲೀಸ್ ಕಾರ್ಯಕ್ರಮ ಕೂಡ ನಾಳೆಯೇ ಇದೆ. ಹಾಗಾಗಿ ನಿಗದಿಯಂತೆ ನಾಳೆಯೇ ನಟ ಸಾರುವ ಪೌಮ ಆಡಿಯೋ ರಿಲೀಸ್ ಆಗುತ್ತೆ ಅನ್ನೋದು ಮಾಹಿತಿ ಸಿಕ್ಕಿರೋದು. ಹುಬ್ಬಳ್ಳಿಯಲ್ಲಿ ನಟ ಸಾರುವ ಪೌಮ ಆಡಿಯೋ ರಿಲೀಸ್ ಆಗುತ್ತೆ. ಪವನ್ ಒಡೆಯರ್ ನಿರ್ದೇಶನದ ಸಿನಿಮಾ, ರಾಕ್ ಲೈನ್ ವೆಂಕಟೇಶ್ ಈ ಸಿನಿಮಾದ ನಿರ್ಮಾಪಕರು. ಅದೇ ರೀತಿಯಾಗಿ ನಾಳೆ ಇದರ ಆಡಿಯೋ ರಿಲೀಸ್ ಇತ್ತು, ಫಿಕ್ಸ್ ಆಗಿತ್ತು. ಆ ಡೇಟ್ನ ಪ್ರಕಾರವೇ, ಆ ಒಂದು ಅಪಾಯಿಂಟ್ಮೆಂಟ್ನ ಪ್ರಕಾರವೇ ನಾಳೆಯೇ ಆಡಿಯೋ ರಿಲೀಸ್ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಅಂತ ಈಗ ಕನ್ಫರ್ಮೇಶನ್ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುನಿರಾಜು, ಹೆಚ್ಚಿನ ಒಂದು ಮಾಹಿತಿಯನ್ನ ಪುನೀತ್ ರಾಜ್ಕುಮಾರ್ ನಿವಾಸದಿಂದ. ಮುನಿರಾಜು, ಈಗ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಒಂದ್ ಕಡೆ ಆಡಿಯೋ ರಿಲೀಸ್ ಇದೆ, ಇನ್ನೊಂದು ಕಡೆ ಅವರ ಮನೆಯಲ್ಲಿ ವಿಚಾರಣೆ ಕೂಡ ಆಗ್ತಿದೆ, ಎರಡು ಕೂಡ ಮಾಹಿತಿ ಏನಿದೆ ಅಂತ ಈಗ ಸದ್ಯಕ್ಕೆ?
ಅವಿನಾಶ್, ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಮನೆ ಮೇಲೆ ದಾಳಿಯಾಗಿ ಎರಡನೇ ದಿನ ಕಂಟಿನ್ಯೂ ಆಗ್ತಾ ಇರೋದು. ಇವತ್ತು ಸಹ ಅವ್ರ ಮನೆ ಮೇಲೆ ದಾಳಿ ಮಾಡಿ ಒಂದು ಸರ್ಚಿಂಗ್ ಆಪರೇಷನ್ ಅನ್ನ ಇನ್ನೂ ಸ್ಟಿಲ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸುಮಾರು 7 ಜನ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಅವರ ಒಂದು ಒಡೆತನದಲ್ಲಿರುವಂತಹ ಕೆಲವು ಕಂಪನಿಗಳ ಮೇಲೆ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಿರೋದು. ಅದರಲ್ಲಿ ಪ್ರಮುಖವಾಗಿ ಏನು, ಇತ್ತೀಚೆಗಷ್ಟೇ ಪುನೀತ್ ರಾಜ್ಕುಮಾರ್ ಅವರೊಂದು ಸ್ಥಾಪಿಸಿರುವಂತಹ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಮತ್ತೆ ಪಿ ಆರ್ ಕೆ ಆಡ್ಸ್ ಏನಿದೆ ಮತ್ತೆ ಅದೇ ರೀತಿ ಪಿ ಆರ್ ಕೆ ಆಡಿಯೋ ಕಂಪನಿ ಏನಿದೆ, ಈ ಒಂದು ಎರಡು ಕಂಪನಿಗಳ ಮೇಲೆ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ. ಅದರಲ್ಲಿ ನೀವು ಯಾವ ಎಲ್ಲಿಂದ ಬಂಡವಾಳನ್ನ ಎಲ್ಲಿಂದ ತಂದು ಅದರ ಮೇಲೆ ಹೂಡಿಕೆ ಮಾಡಿದ್ರಿ, ಮತ್ತೆ ಅದಕ್ಕೆ ಮೂಲ ಕಾರಣ ಏನು, ಮತ್ತೆ ಅಲ್ಲಿಂದ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಬಂಡವಾಳ ಎಲ್ಲಿಂದ ಅಡ್ಜಸ್ಟ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಅಲ್ಲಿ ಬಂದಿರುವಂತಹ ಪ್ರಾಫಿಟ್ ಏನಿದೆ, ಆ ಪ್ರಾಫಿಟ್ ಯಾವುದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೇನಿದೆ, ಮತ್ತೆ ಲೆಕ್ಕಪತ್ರಗಳು ಏನಿದೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಹಾಗೂ ಆ ಒಂದು ಪ್ರೊಡಕ್ಷನ್ಸ್ ಹೌಸ್ ಇಂದ ಬಂದಿರುವಂತಹ ಆದಾಯ ಏನಿದೆ, ಅದಕ್ಕೆ ನೀವು ಕಟ್ಟಿರುವಂತಹ ತೆರಿಗೆಗಳು ಏನಿದೆ ಅನ್ನೋದ್ರ ಬಗ್ಗೆಯೂ ಸಹ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಈಗಾಗಲೇ ಈ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಸುಮಾರು 6 ಸಿನಿಮಾಗಳನ್ನ ಈಗ ಒಂದು ರೆಡಿ ಮಾಡಿದ್ದಾರೆ, ಮತ್ತೆ ಅದೇ ರೀತಿ ಒಂದು 3-4 ಸೀರಿಯಲ್ ಗಳನ್ನು ಸಹ ಒಂದು ತಯಾರು ಮಾಡಿ ಬಿಡುಗಡೆಯೂ ಸಹ ಆಗಿದ್ದಾವೆ. ಆದ್ರಿಂದ ಈ ಎಲ್ಲ ಒಂದು ಸೀರಿಯಲ್ ಮತ್ತೆ ಚಿತ್ರಗಳಿಂದ ಬಂದಿರುವಂತಹ ಆದಾಯದ ಬಗ್ಗೆಯೂ ಸಹ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿರೋದು. ಪುನೀತ್ ರಾಜ್ಕುಮಾರ್ ಮತ್ತೆ ಅಶ್ವಿನಿ ಇಬ್ಬರಲ್ಲೂ ಸಹ ಒಂದು ಮಾಹಿತಿಗಳನ್ನ ಪಡ್ಕೊಂಡು ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಈಗಾಗಲೇ ರೆಕಾರ್ಡ್ ಮಾಡ್ತಿದ್ದಾರೆ. ಮತ್ತೆ ಇನ್ನು ಇದೇ ವೇಳೆ ಏನು, ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಚಿತ್ರ ಏನಿದೆ, ಇದು ಸಹ ನಾಳೆ ಒಂದು ಆಡಿಯೋ ಬಿಡುಗಡೆ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೆಯಬೇಕಾಗಿದೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಸಹ ನಡೆದಿರೋದ್ರಿಂದ ನಾಳೆ ಈ ಒಂದು ಕಾರ್ಯಕ್ರಮ ನಡೀತಾ ಅಥವಾ ಐಟಿ ತೊಡಕು ಏನಾದ್ರೂ ಆ ಕಾರ್ಯಕ್ರಮಕ್ಕೂ ಎಫೆಕ್ಟ್ ಬೀರುತ್ತಾ ಅನ್ನೋದು ಈಗ ಕುತೂಹಲ ಉಂಟಾಗಿರುವಂತದ್ದು. ಅವಿನಾಶ್. ಎಸ್ ಎಸ್ ಮುನಿರಾಜು, ಈಗ ಶಿವರಾಜ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಿವರಾಜ್ ಕುಮಾರ್ ಮನೆಗೆ ಮತ್ತಿಬ್ಬರು ಅಧಿಕಾರಿಗಳು ಈಗ ಬಂದಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇರೋದು. ಒಟ್ಟು 10 ಅಧಿಕಾರಿಗಳಿಂದ ದಾಖಲೆಯ ಪರಿಶೀಲನೆ ಆಗ್ತಾ ಇದೆ. ಲ್ಯಾಪ್ಟಾಪ್ ಜೊತೆ ಶಿವಣ್ಣನ ಮನೆಗೆ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇರೋದು. ಮತ್ತಿಬ್ಬರು ಅಧಿಕಾರಿಗಳು ಈಗ ಸೇರ್ಪಡೆ ಆಗಿದ್ದಾರೆ. ಒಟ್ಟು 10 ಅಧಿಕಾರಿಗಳಿಂದ ಈಗ ದಾಖಲೆಗಳ ಪರಿಶೀಲನೆ ಆಗ್ತಿದೆ. ಲ್ಯಾಪ್ಟಾಪ್ ಜೊತೆಗೆ ಶಿವಣ್ಣನ ಮನೆಗೆ ಅಧಿಕಾರಿಗಳು ಬಂದಿದ್ದಾರೆ. ಶಿವಣ್ಣ ದಂಪತಿಯ ವಿಚಾರಣೆ ಆಗ್ತಿದೆ. ಶಿವಣ್ಣ ದಂಪತಿಯ ಬ್ಯಾಂಕ್ ಅಕೌಂಟ್ ಅದರ ಡೀಟೇಲ್ಸ್ ಪರಿಶೀಲನೆಗೆ ಸಿದ್ಧತೆ ಆಗ್ತಿರೋದು. ನಿನ್ನೆಗಿಂತಲೂ ಇಂದು ಇಬ್ಬರು ಹೆಚ್ಚುವರಿ ಅಧಿಕಾರಿಗಳು ಇವತ್ತು ಜಾಯ್ನ್ ಆಗಿದ್ದಾರೆ. ಆ ಮೂಲಕ ಶಿವಣ್ಣ ಅವರ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂತಹ ನಿವಾಸದಲ್ಲೂ ಕೂಡ ತ್ವರಿತಗತಿಯಲ್ಲಿ ಈಗ ಐಟಿಯ ವಿಚಾರಣೆ ಪರಿಶೀಲನೆ ಎಲ್ಲವೂ ಕೂಡ ಆಗ್ತಾ ಇದೆ. ಆ ಮೂಲಕ ಶಿವಣ್ಣ ದಂಪತಿಗಳನ್ನ ಅವರನ್ನ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಶಿವಣ್ಣ ದಂಪತಿಯನ್ನ ಬ್ಯಾಂಕ್ ಅಕೌಂಟ್ ಬಗ್ಗೆ, ಎಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಅಕೌಂಟ್ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಹೇಗೆ ಟ್ಯಾಕ್ಸ್ ಅನ್ನ ಹೇಗೆ ಪೇ ಮಾಡ್ತಿದ್ದೀರಿ, ಎಷ್ಟು ಫಾಲೋ ಅಪ್ ಇದೆ ನಿಮ್ದು ಅಕೌಂಟ್ಸ್ ವಿಚಾರವಾಗಿ ಅಂತ ಎಲ್ಲಾ ವಿಚಾರಗಳನ್ನ ಕ್ರಾಸ್ ಚೆಕ್ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ 8 ಜನ ಇದ್ರು, ಒಟ್ಟು 10 ಜನ ಅಧಿಕಾರಿಗಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಶಿವಣ್ಣ ನಿವಾಸದ ಬಳಿಯಿಂದ ಸೌಮ್ಯ ಕಳಸ. ಸೌಮ್ಯ, ಸದ್ಯಕ್ಕೆ ಶಿವಣ್ಣ ನಿವಾಸದಲ್ಲಿ ಆಸ್ ಇಟ್ ಇಸ್ ಇದೆಯಾ, ಇಬ್ರು ಕೂಡ ಸೇರ್ಪಡೆ ಆಗಿದ್ದಾರೆ ಅನ್ನೋದು ಈಗ ಸಿಕ್ತಿರುವಂತಹ ಅಪ್ಡೇಟ್ ಏನಿದೆ ಅಂತ? ಹೌದು ಅವಿನಾಶ್, ನಿನ್ನೆ 8 ಜನ ಐಟಿ ಅಧಿಕಾರಿಗಳು ಶಿವಣ್ಣ ಅವರ ಮನೆಗೆ ದಾಳಿ ಮಾಡಿದ್ರು. ಆದರೆ ಇವತ್ತು ಮುಂಜಾನೆಯಿಂದ ಎರಡೆರಡು ಅಧಿಕಾರಿಗಳ ಒಂದು ಚಿಕ್ಕ ಚಿಕ್ಕ ತಂಡದಲ್ಲಿ ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿನೇ ಇಲ್ಲಿ 3 ಅಧಿಕಾರಿಗಳು ಉಳ್ಕೊಂಡಿದ್ರು. ಅವರ ಜೊತೆ ಹೆಚ್ಚುವರಿಯಾಗಿ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಬಂದು ಸೇರಿಕೊಂಡು ಮೊದಲು 10 ಜನ ಈಗ ಸೇರ್ಕೊಂಡಿದ್ದಾರೆ ಒಳಗಡೆ. ಅವರ ಜೊತೆಯಲ್ಲಿ ಆ ಒಂದು 10 ಜನರ ಐಟಿ ಅಧಿಕಾರಿಗಳ ತಂಡ ಏನಿದೆ, ಆ ತಂಡದಲ್ಲಿ ಒಂದು ಲ್ಯಾಪ್ಟಾಪ್ ಜೊತೆಗೆ ಒಂದು ಪ್ರಿಂಟರ್ ಜೊತೆ ಒಬ್ಬ ಕಂಪ್ಯೂಟರ್ ಎಕ್ಸ್ಪರ್ಟ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿಗೆ ಕೇವಲ ಹಾರ್ಡ್ ಪೇಪರ್ಸ್ ಅಂದರೆ ಕೇವಲ ಕಾಗದ ಪತ್ರಗಳು ಲೆಕ್ಕಪತ್ರಗಳು ಮಾತ್ರ ಅಲ್ಲ, ಒಳಗಡೆ ಇರಬಹುದಾದಂತಹ ಕಂಪ್ಯೂಟರ್ ಹಾರ್ಡ್ ಡ್ರೈವ್ಗಳನ್ನ ಕೂಡ ಚೆಕ್ ಮಾಡಿ ಅದರಲ್ಲಿ ಸಿಗಬಹುದಾದಂತಹ ಯಾವುದೋ ದಾಖಲೆ ಇದ್ರೆ ಅದನ್ನು ಕೂಡ ವೆರಿಫೈ ಮಾಡುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ. ನಿಮ್ಗಾಗಲೇ ಗೊತ್ತಿರೋ ಹಾಗೆ ಎಲ್ಲಾನು ಕೂಡ ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಬಹುತೇಕ ಎಲ್ಲ ಕೂಡ ಈಗ ಎಲೆಕ್ಟ್ರಾನಿಕ್ ರೀತಿಯಲ್ಲಿ ಆಗುತ್ತೆ. ನೆಟ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಏನು ಶೇರ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಇದೆಲ್ಲದನ್ನು ಚೆಕ್ ಮಾಡಬೇಕಾದ್ರೆ ಅವರವರ ಕಂಪ್ಯೂಟರ್ನಲ್ಲಿರುವಂತಹ ಡೇಟಾದಿಂದ ಅದನ್ನು ತಗೊಳ್ಬೇಕಾಗುತ್ತೆ. ಆ ಒಂದು ಕಾರಣದಿಂದ ಒಬ್ಬ ಕಂಪ್ಯೂಟರ್ ಎಕ್ಸ್ಪರ್ಟ್ ಜೊತೆಗೆ ಒಂದು ಲ್ಯಾಪ್ಟಾಪ್ ಪ್ರಿಂಟರ್ನ ಜೊತೆಯಲ್ಲಿ ಇವೆಲ್ಲ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈ ಸಲ ಐಟಿ ಅಧಿಕಾರಿಗಳ ತಂಡ ಒಂದು ಒಳಗೆ ಹೋಗಿರುವಂಥದ್ದು. ಸೊ ನಾವು ಏನು ನಿನ್ನೆ ನೋಡಿದಾಗ ಯಾವ ರೀತಿಯ ತೀವ್ರತೆ ಅಂತ ಅನಿಸಿತ್ತು, ಅದಕ್ಕಿಂತ ಸ್ವಲ್ಪ ಹೆಚ್ಚೇ ಇದು ಸೂಕ್ಷ್ಮವಾಗಿರೋ ಥರ ಕಾಣಿಸ್ತಾ ಇದೆ. ನಿನ್ನೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಐಟಿ ಅಧಿಕಾರಿಗಳು ಒಳಗೆ ಹೋಗಿರುವಂಥದ್ದು. ಬೆಳಿಗ್ಗೆ ಶಿವರಾಜ್ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್ಕುಮಾರ್ ಇಬ್ಬರು ಕೂಡ ಅಷ್ಟೇನು ಆತಂಕದಲ್ಲದಂತೆ ಕಾಣಿಸಲಿಲ್ಲ. ಅವರು ಆರಾಮಾಗಿ ಓಡಾಡಿಕೊಂಡಿದ್ರು, ವಾಕ್ ಮಾಡ್ತಾ ಇದ್ರು, ವೇವ್ ಮಾಡ್ತಾ ಇದ್ರು ಎಲ್ಲರ ಹತ್ರ. ಆದರೆ ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಒಳಗೆ ಹೋಗಿರೋದು, ಚುರುಕಾಗಿ ಒಳಗೆ ಹೊರಗೆ ಓಡಾಟಗಳು ಆಗ್ತಾ ಇರೋದು,
ಜೊತೆಗೆ ಬ್ಯಾಂಕ್ನಲ್ಲಿ ಬೇರೆ ಬೇರೆ ಕಡೆ ಇರುವಂತಹ ಲಾಕರ್ನಲ್ಲಿ ಇರುವಂತಹ ವಸ್ತುಗಳಿರ್ಬೋದು ಅಥವಾ ಹಣ ಇರ್ಬೋದು ಅದೆಲ್ಲದರ ಬಗ್ಗೆ ಒಂದು ಕೂಲಂಕುಷವಾದ ಒಂದು ತನಿಖೆ ಆಗ್ತಾ ಇರೋದನ್ನೆಲ್ಲ ನೋಡಿದ್ರೆ ಬಹುಶಃ ಇದು ಅಂದುಕೊಂಡೋದಕ್ಕಿಂತ ತೀವ್ರತೆ ಜಾಸ್ತಿ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಸಂಜೆ ವೇಳೆಗಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಸದ್ಯಕ್ಕಂತೂ ಒಳಗೆ ಸೇರಿಕೊಂಡಿರುವಂತಹ ಐಟಿ ಅಧಿಕಾರಿಗಳು ತುಂಬ ಬಿರುಸಿನಿಂದ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಳಗಿರುವಂತಹ ಅಧಿಕಾರಿಗಳಿಗೆ ಈಗಷ್ಟೇ ಕೆಲವೇ ಕ್ಷಣಗಳ ಮುಂಚೆ ಖಾನಾವಳಿಯಿಂದ ಊಟಕ್ಕೆ ಈಗಾಗಲೇ ಆರ್ಡರ್ನ ಕೊಟ್ಟಿದ್ದಾರೆ. ಸೊ ಅಂದರೆ ಸದ್ಯಕ್ಕಂತೂ ಅವರು ಯಾರು ಇಲ್ಲಿಂದ ಕದಲೋದಿಲ್ಲ. ನಿನ್ನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಬಹುಶಃ ಇವತ್ತು ಮಧ್ಯಾಹ್ನ ಸಂಜೆ ಒಳಗೆ ಎಲ್ಲ ಮುಗ್ದೋಗ್ಬಿಡ್ಬೋದು ಅಂತ ಅನ್ಕೊಳ್ಳಾಗಿತ್ತು ಈ ಒಂದು ಐಟಿ ರೇಡ್ ತನಿಖೆ ಎಲ್ಲವೂ ಕೂಡ. ಆದರೆ ಈಗ ಪರಿಸ್ಥಿತಿಯನ್ನು ನೋಡೋದಾದ್ರೆ ಖಂಡಿತವಾಗ್ಲೂ ಇವತ್ತು ಸಂಜೆ ಒಳಗೂ ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಮತ್ತೊಂದು ವಿಚಾರ ಹೇಳಬೇಕಂತ ಹೇಳಿದ್ರೆ ಶಿವರಾಜ್ಕುಮಾರ್ ಅವರ ಒಂದು ಟೋಟಲ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಏನಿದೆ ಇದೆಲ್ಲದರ ಬಗ್ಗೆ ಮೊದಲೇ ಇದ್ದಂತಹ ಮಾಹಿತಿಯೇನಿದೆ ಅದಷ್ಟೇ ಸಾರೋದಿಲ್ಲ. ಅದ್ರ ಜೊತೆ ಮುಂದೆ ಅಂದರೆ ಈ ನಟರೆಲ್ಲ ಯಾವ ರೀತಿ ಅಂದರೆ ಮುಂದೆ ಒಪ್ಕೊಂಡು ನಡೆಯುವಂತಹ ಒಂದು ಚಿತ್ರೀಕರಣ ಇರ್ಬೋದು ಅಥವಾ ನೆಕ್ಸ್ಟ್ ಒಂದು ವರ್ಷ ಎರಡು ವರ್ಷದ ನಂತರ ಇರುವಂಥ ಚಿತ್ರಗಳಿಗೆ ಕೂಡ ಮೊದಲೇ ಅಡ್ವಾನ್ಸ್ ಪೇಮೆಂಟ್ನ ಕೂಡ ಮಾಡಿರ್ತಾರೆ. ಸೊ ಆ ಎಲ್ಲ ಲೆಕ್ಕಾಚಾರವನ್ನು ಕೂಡ ಐಟಿ ಡಿಪಾರ್ಟ್ಮೆಂಟ್ ತುಂಬ ಸೂಕ್ಷ್ಮವಾಗಿ ಗಮನಿಸಿದೆ. ಇಲ್ಲಿವರೆಗೆ ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ತಗೊಂಡಿರುವಂತಹ ರೆಮ್ಯುನರೇಷನ್ಸ್ ಇರ್ಬೋದು ಆ ಆದಾಯ ಒಂದು ಲೆಕ್ಕ ಆದರೆ ನೀವಿನ್ನೂ ಮಾಡದೇ ಇರುವಂತಹ ಕೆಲಸಕ್ಕೆ ತೆಗೆದುಕೊಂಡಿರುವಂತಹ ಹಣ ಎಷ್ಟು ಅದಕ್ಕೆ ನೀವಾಗಲೇ ಟ್ಯಾಕ್ಸ್ ಕಟ್ಟಿದ್ದೆ ಯಾಕೆಂದರೆ ಅಲ್ಲಿ ನೀವು ಕೆಲಸ ಶುರುವೇ ಆಗಿರೋದಿಲ್ಲ. ಸೊ ಈ ಎಲ್ಲ ಲೆಕ್ಕಾಚಾರಗಳಿಂದ ಹಿಡಿದು ಈ ಒಂದು ಕಂಪ್ಲೀಟ್ ವಿಚಾರಣೆ ಏನಿದೆ ಇದನ್ನು ಕೂಲಂಕುಷವಾಗಿ ಮತ್ತಷ್ಟು ತೀವ್ರತೆಯಿಂದ ಇಲ್ಲಿ ನಡೆಸಲಾಗ್ತಾ ಇದೆ ಅವಿನಾಶ್. ಎಸ್ ಎಸ್ ಸೌಮ್ಯ. ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್. ಯಶ್ ಅವರ ಮಾವನ ಮನೆಯಲ್ಲಿ ವಿಚಾರಣೆ ಮುಂದುವರೆದಿದೆ. ಯಶ್ ಪತ್ನಿ ರಾಧಿಕಾ ಪಂಡಿತ್ ಅವರಿಗೆ ಆರು ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗ್ತದೆ. ಯಾಕಂದ್ರೆ ರಾಧಿಕಾ ಪಂಡಿತ್ ಅವರು ಕೂಡ ನಟಿ, ಅವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಅದೇ ರೀತಿಯಾಗಿ ಸದ್ಯಕ್ಕೆ ಬ್ರೇಕ್ ತಗೊಂಡಿದ್ದಾರೆ. ಯಾವ ಸಿನಿಮಾಕ್ಕೆ ಯಶ್ಗೆ ಎಷ್ಟು ಸಂಭಾವನೆ, ಆ ರೀತಿಯ ಅಂತ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತಿದೆ. ಯಶ್ ಮಾವನ ಮನೆಯಲ್ಲಿ ವಿಚಾರಣೆ ಈಗ ಮುಂದುವರೆದಿದೆ. ಅದೇ ರೀತಿಯಾಗಿ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರನ್ನ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಆರು ಅಧಿಕಾರಿಗಳಿಂದ ಪ್ರಶ್ನೆಗಳನ್ನು ಕೇಳಲಾಗ್ತಿರೋದು. ಯಾವ ಸಿನಿಮಾಕ್ಕೆ ಎಷ್ಟು ಸಂಭಾವನೆಯನ್ನು ಪಡೀತಾರೆ, ಎಷ್ಟು ಕಾರ್ ಖರೀದಿಯನ್ನು ಮಾಡಿದ್ದೀರಿ, ಅದರ ದಾಖಲೆ ಎಲ್ಲಿದೆ, ಅದರ ಪೇಮೆಂಟ್ ಡೀಟೇಲ್ಸ್ ಎಲ್ಲಿದೆ, ಅದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಲಾಗ್ತಿದೆ. ಇನ್ನೊಂದು ಕಡೆ ಯಶ್ ಅವ್ರನ್ನ ಕೂಡ ಗಮನಿಸ್ತಾ ಇದ್ದೀರಿ, ಕ್ಯಾಶುವಲ್ ಆಗಿ ತಮ್ಮ ಮನೆಯ ಆವರಣದಲ್ಲಿ ಓಡಾಡ್ತಿರೋದನ್ನ ನೋಡ್ತಾ ಇದ್ರಿ. ಈ ರೀತಿಯಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಮನೆಯಲ್ಲಿ, ಅದೇ ರೀತಿಯಾಗಿ ಅವರ ಮಾವನ ಮನೆ, ಅಲ್ಲೂ ಕೂಡ ರಾಧಿಕಾ ಪಂಡಿತ್ ಅವರಿಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಎಷ್ಟು ಠೇವಣಿ ಇದೆ, ಎಲ್ಲೆಲ್ಲಿ ಆಸ್ತಿಯನ್ನ ಖರೀದಿ ಮಾಡಿದಿರಿ, ದಾಖಲೆ ಎಲ್ಲಿದೆ ಅದಕ್ಕೆ ಪೂರಕವಾಗಿರುವಂತದನ್ನ ಅಂತ. ಇನ್ನು ಆದಾಯ ತೆರಿಗೆ ಪಾವತಿಸಿದ ದಾಖಲೆ ಎಲ್ಲಿದೆ, ಚಿನ್ನಾಭರಣದ ಪರ್ಚೇಸ್ ಏನಿದೆ ಅದರ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ. ಗಾಯತ್ರಿ ನಗರದ ಮನೆಯಲ್ಲಿ ರಾಧಿಕಾ ಪಂಡಿತ್ ಅವರ ವಿಚಾರಣೆ ಸದ್ಯಕ್ಕೆ ಆಗ್ತಾ ಇದೆ. ಆರು ಅಧಿಕಾರಿಗಳು ಈ ಒಂದು ವಿಚಾರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕೇವಲ ನಟರು ಮಾತ್ರ ಅಲ್ಲ, ಅವರ ಧರ್ಮಪತ್ನಿಯರು ಏನಿದ್ದಾರೆ ಅವ್ರನ್ನ ಕೂಡ ಮಾತನಾಡಿಸಲಾಗ್ತಿದೆ. ಪ್ರತ್ಯೇಕವಾಗಿ ಅವ್ರನ್ನು ಕೂಡ ಪ್ರಶ್ನೆಯನ್ನು ಮಾಡಲಾಗ್ತಿದೆ. ಎಲ್ಲೆಲ್ಲಿ ಎಷ್ಟು ಆಸ್ತಿಯನ್ನು ಖರೀದಿ ಮಾಡಿದ್ದೀರಿ, ಅದರ ಡೀಟೇಲ್ಸ್ ಅಲ್ಲಿ ಎಷ್ಟು ಅಸೆಟ್ ಇದೆ ನಿಮ್ಮದು, ಅದೇ ರೀತಿಯಾಗಿ ಟ್ಯಾಕ್ಸ್ ಅನ್ನು ಎಷ್ಟು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀರಿ ವರ್ಷ, ಅದರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನು ಕೇಳ್ತಿದ್ದಾರೆ. ಜೊತೆಗೆ ವಾಹನಗಳು, ಬಹಳ ಐಷಾರಾಮಿ ಕಾರ್ಗಳೇ ಯಶ್ ಅವರ ಬಳಿ ಕೂಡ ಇದೆ, ಅದರ ಬಗ್ಗೆ ಡೀಟೇಲ್ಸ್ ಅನ್ನ, ಅದರ ಖರೀದಿ ಏನು, ಅದರ ಡೀಟೇಲ್ಸ್ ಎಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಇನ್ಸೈಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಸದ್ಯಕ್ಕೆ ಯಶ್ ಅವರ ಜೊತೆಗೆ ರಾಧಿಕಾ ಪಂಡಿತ್ ಅವರ ವಿಚಾರಣೆ ಕೂಡ ಆಗ್ತಾ ಇದೆ ಅಂತ, ಎಷ್ಟು ಜನ ಅಧಿಕಾರಿಗಳಿದ್ದಾರೆ, ಏನ್ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ? ಎಸ್ ಅವಿನಾಶ್, ಏನು ಬೆಳಗಿನಿಂದ ರಾಧಿಕಾ ಪಂಡಿತ್ ಮನೆಯಲ್ಲಾಗಿರ್ಬೋದು ಅಥವಾ ಯಶ್ ಮನೆಯಲ್ಲಿ, ಇಬ್ಬರ ಮನೆಯಲ್ಲೂ ಕೂಡ ನಿರಂತರವಾಗಿ ಏನು ತಪಾಸಣೆ ನಡೀತಾ ಇದೆ. ಯಶ್ ಮನೆಯಲ್ಲಿ ಬೆಳಗ್ಗೆ 7 ಗಂಟೆಗೊಬ್ಬರು, 8 ಗಂಟೆಗೊಬ್ಬರು ಮತ್ತು 9 ಗಂಟೆಗೊಬ್ಬರು, 3 ಜನ ಅಧಿಕಾರಿಗಳು ಬಂದಿದ್ರು. ಅದರಲ್ಲಿ ಇಬ್ಬರು ಅಧಿಕಾರಿಗಳು 10 ಗಂಟೆಯ ವೇಳೆಗೆ ಏನು 2 ಬ್ಯಾಗ್ಗಳನ್ನ ಹಿಡಿದು ಹೊರನಡೆದ್ರು. ಈಗ ಏನು ಯಶ್ ಮನೆಯಲ್ಲಿ ಒಬ್ಬ ಅಧಿಕಾರಿ ಬೆಳಗ್ಗೆಯಿಂದ ತಪಾಸಣೆ ಮಾಡ್ತಾ ಇದ್ರೆ, ಅದರ ನಡುವೆ ಕೂಡ ಯಶ್ ಅವರು ಏನು ಕೂಲಾಗಿದ್ದಾರೆ, ಆಚೆ ಬಂದು ವರಾಂಡದಲ್ಲಿ ಕೂತು ಕಾಫಿ ಸವಿದಿದ್ದಾರೆ ಮತ್ತು ಕೂಲಾಗಿ ಇದು ಮಾಡಿದ್ರೆ ಅಂತ ಮಾಧ್ಯಮಗಳ ಕಣ್ಣಿಗೆ ಕಂಡ ತಕ್ಷಣ ಕಾಫಿ ಕಪ್ನ ಬೇರೆಯವರು ಕೊಟ್ಬಿಟ್ಟು ಒಳಗಡೆ ನಡೆದ್ರು. ಆದರೆ ಅವರ ಮುಖಭಾವ ಅಥವಾ ಅವರು ಇದನ್ನ ನೋಡಿದಾಗ ಕ್ಯಾಜುವಲ್ ಆಗಿದ್ದಂತೆ, ಕೂಲಾಗಿದ್ದ ಅಂತ ಇತ್ತು. ಇನ್ನು ಯಶ್ ಅವರ ಮನೆಯಲ್ಲಿ ಏನು ನಿನ್ನೆ ಅವರ ತಾಯಿಯವರು ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟರು, ಎಲ್ಲ ರೀತಿಯ ದಾಖಲೆಗಳನ್ನ ವಹಿಸಿದ್ರು. ಇವತ್ತು ಯಶ್ ಅವರು ಏನು ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಯಾವುದ್ಯಾವುದು ಎಲ್ಲಿ ಬಂತು ಎಲ್ಲ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದ್ರ ಮಧ್ಯೆ ಕೂಡ ಯಶ್ ಅವರ ತಾಯಿಗೆ ಇವತ್ತು ನಿನ್ನೆ ಇಡೀ ದಿನ ಏನು ಅಡುಗೆ ಕೂಡ ಮಾಡೋಕ್ಕೆ ಬಿಡದಂತೆ ಇಡೀ ದಿನ ಏನು ಅವರ ವಿಚಾರಣೆಗಳನ್ನು ತಪಾಸಣೆಯನ್ನು ಮಾಡಿದ್ರು. ಆದರೆ ಇವತ್ತು ಏನು ಯಶ್ ಅವರ ತಾಯಿ ಅವ್ರಿಗೆ ಅಷ್ಟೇನು ಪ್ರಶ್ನೆಗಳು ಎದುರಾಗಿಲ್ಲ. ಅವರು ಬೆಳಿಗ್ಗೆ ಕಾಫಿ ಮತ್ತು ಅಡುಗೆ ಎಲ್ಲವನ್ನೂ ಮಾಡಿದ್ದಾರೆ. ನಿನ್ನೆ ಥರ ಹೊರಗಿನಿಂದ ಅಡುಗೆ ಬಂದಿಲ್ಲ ಅಂತ ಹೇಳ್ಬೋದು ಅವಿನಾಶ್.